ನಿಮಗೆ ಯಾವತ್ತಾದರೂ ರಿಫ್ರೆಶಿಂಗ್ ಡ್ರಿಂಕ್ ಕುಡಿದು ಮೊಹಬ್ಬತ್ ಆಗಿದೆಯಾ? ಇಲ್ಲ ಅಂದ್ರೆ ಬನ್ನಿ, ಇವತ್ತು ನಾವು ಮಾಡೋ ಶರಬತ್ತಿಂದ ಮೊಹಬ್ಬತ್ ಆಗೇ ಆಗುತ್ತೆ. ಅದೇ ಇವತ್ತಿನ ನಮ್ಮ ಮೊಹಬ್ಬತ್ ಕಾ ಶರಬತ್. ಜೊತೆಗೆ ಇದೊಂದು ಸಮ್ಮರ್ ರಿಫ್ರೆಶಿಂಗ್ ಡ್ರಿಂಕ್ ಕೂಡ ಹೌದು. ಪ್ರೀತಿಯ ಶರಬತ್ತನ್ನ ಪ್ರೀತಿಯಿಂದ ಮಾಡೋಣ. ವೆಲ್ಕಮ್ ಟು ಫ್ಲೇವರ್ ಚೇಂಬರ್. ಮೊದಲಿಗೆ ಒಂದು ಕಪ್ನಲ್ಲಿ 2 ಟೀಸ್ಪೂನ್ ಸಬ್ಜಾ ಬೀಜ ಹಾಕ್ಕೊಳ್ಬೇಕು. ಈ ಸಬ್ಜಾ ಬೀಜ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ನೆನೆಯೋದಿಕ್ಕೆ ಬಿಡಬೇಕು. ಫಸ್ಟ್ ಈ ನೆನೆಯೋ ಕೆಲಸ ಮಾಡಿದ್ರೆ ನಮ್ಮ ಟೈಮ್ ಸೇವ್ ಆಗುತ್ತೆ. ಯಾಕಂದರೆ ಇದು ನೆನೆಯೋದ್ರೊಳಗಡೆ ನಾವು ಬೇರೆಲ್ಲ ರೆಡಿ ಮಾಡ್ಕೊಳ್ಬಹುದು. ಶರ್ಬತ್ನ ಮೇನ್ ಇಂಗ್ರೀಡಿಯೆಂಟ್ಸಲ್ಲಿ ಕಲ್ಲಂಗಡಿ ಹಣ್ಣು ಮೊದಲನೇದು. ಇದನ್ನು ಕಟ್ ಮಾಡಿ ರೆಡಿ ಮಾಡ್ಕೊಳ್ಬೇಕು. ನಾನು 2 ಗ್ಲಾಸ್ ಶರ್ಬತ್ ಮಾಡೋದು. ಅದಕ್ಕೆ 1 ಕಪ್ ವಾಟರ್ ಮೆಲನ್ ಪೀಸಸ್ ಬೇಕಾಗತ್ತೆ. ನಾನು ಈ ಥರ ಕಟ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಕಟ್ ಮಾಡೋ ರೀತಿ ಬೇರೆ ಬೇರೆ ಇರುತ್ತೆ. ನಿಮಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೋ ಆ ಥರ ಕಟ್ ಮಾಡ್ಕೊಳ್ಳಿ. ನೀವು ದಿಲ್ಲಿಗೆ ಹೋದಾಗ ಯಾವತ್ತಾರು ಓಲ್ಡ್ ದಿಲ್ಲಿಯ ಜಮ್ಮಾ ಮಸ್ಜಿದ್ ಸ್ಟ್ರೀಟ್ಗೆ ಹೋಗಿದ್ದೀರಾ? ಒಂದು ಲೈಟ್ ಪಿಂಕ್ ಕಲರ್ನ ರಿಫ್ರೆಶಿಂಗ್ ಡ್ರಿಂಕ್ಗೋಸ್ಕರ ಅಲ್ಲಿ ಒಂದು ಕಡೆ ಲೈನಲ್ಲಿ ಕ್ಯೂ ಇರುತ್ತೆ. ಅದೇ ಇವತ್ತು ನಾವು ಮಾಡ್ತಿರೋವಂಥ ಮೊಹಬ್ಬತ್ ಕಾ ಶರ್ಬತ್. ಆ ಮಸ್ಜಿದ್ ಎದುರು ಒಂದು ಗಾಡಿ ಅಂಗಡಿನಲ್ಲಿ ನವಾಬ್ ಖುರೇಶಿ ಅನ್ನೋರು ಈ ಜ್ಯೂಸನ್ನು 1 ಗ್ಲಾಸ್ಗೆ 10 ರೂಪಾಯಿ ಹಾಗೆ ಮಾರ್ತಾರೆ. ಇವ್ರ ಹೆಸರೇ ಪ್ಯಾರ್ ಮೊಹಬ್ಬತ್ ಶರ್ಬತ್ ವಾಲಾ ಆಗಿಬಿಟ್ಟಿದೆ. ಈ ಡ್ರಿಂಕ್ ರಂಜಾನ್ ಈದ್ ಟೈಮ್ನಲ್ಲಿ ತುಂಬ ಪಾಪ್ಯುಲರ್ ಆಗಿದೆ. ಈ ಜ್ಯೂಸ್ ಪಿಂಕ್ ಮತ್ತು ರೆಡ್ ಕಲರ್ ಇರೋದ್ರಿಂದ ಇದಕ್ಕೆ ದಿಲ್ಲಿನಲ್ಲಿ ಮೊಹಬ್ಬತ್ ಕಾ ಶರ್ಬತ್ ಅಂತಾರೆ. ಯಾಕಂದರೆ ಇವೆರಡೂ ಕಲರ್ ಪ್ರೀತಿಯ ಸಂಕೇತ ಅಂತ. ನಮ್ಮ ನಿಮ್ಮ ಮೊಹಬ್ಬತ್ನ ಸಲುವಾಗಿ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಈ ಥರ ಕಟ್ ಮಾಡ್ಕೊಂಡ ಮೇಲೆ ಇದರಿಂದ ಬೀಜ ಎಲ್ಲ ಸಪ್ರೇಟ್ ಮಾಡೋದು ಈಸಿ ಆಗುತ್ತೆ. ಇವಾಗ ಇದರ ಬೀಜ ಎಲ್ಲ ತೆಗೆದು ರೆಡಿ ಮಾಡ್ಕೊಂಡಾಯ್ತು. ವಾಟರ್ ಮೆಲನ್ ಬದಲು ಬೇರೆ ಯಾವ ಫ್ರೂಟ್ಸ್ ಹಾಕಿದರೂ ಮೊಹಬ್ಬತ್ ಕಾ ಶರ್ಬತ್ ಆಗಲ್ಲ. ಈಗ ಈ ನೆನೆಯೋದಕ್ಕಿಟ್ಟಿರೋವಂಥ ಸಬ್ಜಾ ಬೀಜ ನೆಂದಿರುತ್ತೆ. ಇದನ್ನು ಒಂದು 3 ಚಮಚ ನಾವು ಜ್ಯೂಸ್ ಮಾಡುವಂಥ ಪಾತ್ರೆಗೆ ಹಾಕ್ಕೊಳ್ಬೇಕು. ಇದಕ್ಕೆ 3 ಸ್ಪೂನ್ ರೂಅಬ್ಜ ಸಿರಪ್ ಹಾಕ್ಕೊಳ್ಬೇಕು. ಈ ರೂಅಬ್ಜ ಇಲ್ಲ ಅಂತಂದರೆ ರೋಸ್ ಸಿರಪ್ ಕೂಡ ಹಾಕ್ಕೊಳ್ಬೋದು. ಇವಾಗ ಎಲ್ಲ ಅಂಗಡಿಗಳಲ್ಲಿ ಕೂಡ ರೂಅಬ್ಜ ಅಥವಾ ರೋಸ್ ಸಿರಪ್ ಸಿಗತ್ತೆ. ಇದಾದಮೇಲೆ ಸಕ್ಕರೆ ಪುಡಿ ಹಾಕ್ಕೊಳ್ಬೇಕು. ನಿಮ್ಮ ಸಿಹಿ ಅನುಸಾರ ಹಾಕ್ಕೊಳ್ಳಿ. ನಾನು 3 ಟೇಬಲ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಥರ್ಡ್ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಹಾಲು. ಅಂದರೆ ತಂಪಾಗಿರೋ ಹಾಲು ಹಾಕಬೇಕು, ಮತ್ತು ಗಟ್ಟಿ ಕೂಡ ಇರಬೇಕು. ಯಾಕಂದರೆ ಇದ್ರ ಜೊತೆಗೆ ನಾವು ಹಣ್ಣು ಕೂಡ ಹಾಕ್ಕೊಳ್ಳೋದ್ರಿಂದ ಆವಾಗ ಮೊದಲೇ ನೀರು ಹಾಲು ಹಾಕ್ಕೊಂಡ್ರೆ ನಂತರ ಇನ್ನೂ ನೀರು ಆಗಿಬಿಡತ್ತೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ ಮಾಡಿರೋವಂಥ ಹಣ್ಣು ಹಾಕ್ಕೊಳ್ಬೇಕು. ವಾಟರ್ಮೆಲನ್, ರೂಅಬ್ಜ ಹಾಗೆ ಹಾಲು, ಈ 3 ಇಂಗ್ರೀಡಿಯೆಂಟ್ಸ್ ನಮ್ಮ ಮೊಹಬ್ಬತ್ ಕಾ ಶರ್ಬತ್ಗೆ ಇಂಪಾರ್ಟೆಂಟು. ಈಗ 2 ಸರ್ವಿಂಗ್ ಗ್ಲಾಸ್ಗೆ 2 ಗ್ಲಾಸ್ಗೂ ಐಸ್ ಕ್ಯೂಬ್ ಹಾಕ್ಕೋಬೇಕು. ಒಂದೆರಡು ಐಸ್ ಕ್ಯೂಬ್ ಹಾಕ್ಕೊಳ್ತಿದ್ದೀನಿ. ಮತ್ತು ರೂಅಬ್ಜ ಸಿರಪ್, ಇದನ್ನು ಒಂದು ಅರ್ಧರ್ಧ ಸ್ಪೂನ್ ಹಾಕ್ಕೊಂಡು ಮಾಡ್ಕೊಂಡಿರೋವಂಥ ಜ್ಯೂಸನ್ನು ಹಾಕ್ಕೊಳ್ಬೇಕು. ನೀವು ಸಮ್ಮರ್ನಲ್ಲಿ ಡಿಲಿಷಿಯಸ್ ಡ್ರಿಂಕ್ ಸರ್ವ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಒಂದ್ಸಲ ಈ ಶರ್ಬತ್ ಟ್ರೈ ಮಾಡಿ. ಇದಕ್ಕೆ ವೆನಿಲಾ ಅಥವಾ ಯಾವುದೇ ಐಸ್ ಕ್ರೀಮ್ ಹಾಕಿದ್ರೆ ಡಿಲಿಷಿಯಸ್ ಡೆಸರ್ಟ್ ಕೂಡ ಆಗುತ್ತೆ. ಮೊಹಬ್ಬತ್ ಕಾ ಶರ್ಬತ್ತೇನೋ ರೆಡಿ ಆಯಿತು. ನಿಮ್ಮ ಮೊಹಬ್ಬತ್ನ ತೋರಿಸೋದಕ್ಕೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮೇಲಿಂದ ಪಿಸ್ತಾ ಸ್ಲೈಸಸ್ ಹಾಕ್ಕೋಬಹುದು, ಇದು ಆಪ್ಷನಲ್ಲು. ನಮ್ಮ ನಿಮ್ಮ ಮೊಹಬ್ಬತ್ ಕಾ ಶರ್ಬತ್ ರೆಡಿ. ವಿಡಿಯೋನ ಲೈಕ್ ಮಾಡಿದ್ದಕ್ಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು.